ರೆಡಿನಾ? ನೆಕ್ಸ್ಟ್ ನೀವು ಮಾತಾಡ್ಬೇಕು, ನಿಮ್ಗೆ ಏನ್ ಅನಿಸ್ತು ನೀವ್ ಹೇಳ್ಬೇಕು. ಅಮ್ಮ ನನ್ಗೆ ಒಂದು ಟೆನ್ಷನ್ ಇತ್ತು, ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ, ಅದು ಹೆಂಗಾಗತ್ತೆ ಅಂತ. ಅದು ತುಂಬ ಚೆನ್ನಾಗಿದೆ, ಆ ಖುಷಿಯಲ್ಲಿ ಇದ್ದೀನಿ. ನೀವು ಕೇಳಬೇಕು, ನಿಮ್ಗೆ ಏನು ಅನಿಸ್ತು ನೀವು ಹೇಳಬೇಕು. ಕೇಳಿಸ್ತಿಲ್ಲ ಅಮ್ಮ, ಕೇಳಿಸ್ತಿಲ್ಲ. ಚೆನ್ನಾಗಿತ್ತಾ? ನನಗೆ ಕಡೆಯಿಂದ ನಿಮ್ಗೊಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು, ಈ ಮಕ್ಕಳಿಗೆ ಇಂಟ್ರಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್, ಅದರದ್ದು ಒಂದಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ. ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ. ಇದರಿಂದ ಒಂದು ಕನ್ನಡ ಸಿನಿಮಾನು ಚೆನ್ನಾಗಾಗತ್ತೆ, ನೀವುಗಳು ಕೊಡುವಂಥ ಒಂದಲ್ಲ. ಇವತ್ತೆಲ್ಲ ಹುಷಾರಾಗ್ಬಿಟ್ರು ಬಿಡಿ, ಇವತ್ತು ಯಾರೂ ಮಾರಲ್ಲ, ಇನ್ನೊಂದು ತಿಂಗಳು ಮಾರಲ್ಲ. ಇವತ್ತು ಅದಕ್ಕೆ ಬರೀ ಆ 20 ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ 6,000 8,000 ಮಾಡ್ತಾರೆ, ಕದ್ದು ಮಾಡ್ತಾರೆ. ಅದೊಂದು ಮಾಫಿಯಾ ಇದೆ. ಈಗ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ನಾನೇನು ಇರೋದು ಸತ್ಯ ಹೇಳಿದ್ದೀನಿ. ಸೊ ಹಂಗಾಗಿ ಹಂಗೇನಾದ್ರು ಬಂದರೆ ಕಾನೂನಿದೆ, ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ. ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು, ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು, ಯಾರು ಬೇಕಾದ್ರೆ ಅಂಟ್ಕೋಬೋದು ಕಾಯಿಲೆ. ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು, ಈಗ ರೋಡ್ ರೋಡು ಕಾಣಿಸ್ತಾವ್ರೆ. ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳೋವಂಥ ಮೆಡಿಸನ್ ದಮ್ ಅನ್ನೋದು, ನಾನೇನು ಹೇಳ್ತೀನಿ, ಪೇನ್ ಕಿಲ್ಲರ್ಸ್ ಹಾಕೋದು, ರ್ಯಾಟ್ ಪಾಯ್ಸನ್ ಹಾಕೋದು, ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ. ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು, ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾರ್ತಾ ಇದ್ದಾರೆ. ಆಯಿತು, ಅದಾದ್ರೂ ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ. ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರಾದಲ್ಲಿ 2,000 ಚಿಲ್ಲರೆ ಹೆಣ್ಮಕ್ಳಿಗೆ ಹೆಚ್ ಐ ವಿ, 6,000 5,000 ಚಿಲ್ಲರೆ ಗಂಡುಮಕ್ಳಿಗೆ ಹೆಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದುಬಿಟ್ರೆ ಬದುಕೇ ನೋಡಿದಿರೋ ಮಕ್ಕಳಿಗೂ ಕೂಡ ಹೆಚ್ ಐ ವಿ ಆಗ್ಬಿಡ್ಬೋದು. ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ, ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ. ಬಟ್ ಇವತ್ತು ಹುಷಾರಾಗ್ಬಿಟ್ರು, ಇವತ್ತೆಲ್ಲ ಹುಷಾರಾಗ್ಬಿಟ್ರು, ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ. ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ, ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ. ಹೆಂಗೆ ಅಂದರೆ ಅವರು ಒಂದು 25-30 ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗೆ ಮಾಡ್ತಾಯಿದ್ದಾರೆ. ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರು, ಇದು ಸತ್ಯವಾಗಿ ನಡೀತಾ ಇದೆ. ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ. ಅದಕ್ಕೆ ನೀವೆಲ್ಲ ಒಂದು ಕೂಗು ಕೂಗಿದ್ರೆ ನಾವೆಲ್ಲ ನಿಲ್ಬೋದು, ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು. ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು. ಅದು ಯಾರಿಗೆ? ಕ್ಯಾನ್ಸರ್ ಪೇಷಂಟ್ಗೆ ಕೊಡೋವಂಥ ಮಾತ್ರೆ ಅದು. ಆ ಮಾತ್ರೆ ಯಾರು ಕೊಡಬೇಕು? ನೀವು ಪೇಷಂಟ್ಸಿಗೆ ಕೊಡಿ. ಎಲ್ಲಿ ಕೊಡಬೇಕು ನೀವು? ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ, ಅವ್ರ ಪೇಷಂಟು ಅಂತ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಕೊಡಿಸಿ. ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷಂಟು ನಮ್ಮ ತಾತ ಪೇಷಂಟು ಅಂತ ಹೋಗಿ ಚೀಟಿ ಕೊಟ್ಟಿದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ? ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು? ಆಯ್ತರಾ? ನಿಮಗೆ ಗೊತ್ತು ಇದರಿಂದ? ಯಾಕೆಂದರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ, ಕಂಡೋರ ಮಕ್ಕಳು ಸಾಯ್ತಾವ್ರೆ, ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು 5,000 ರೂಪಾಯಿಗೆ 6,000 ರೂಪಾಯಿಗೆ ಡಿಮ್ಯಾಂಡ್ ಬಂದರೆ 10,000 ರೂಪಾಯಿಗೆ ಮಾಡ್ತಾ ಇದ್ದೀರಾ. ನೀವು 10,000 ರೂಪಾಯಿಗೆ ನೀವು ಮಾರಿದ್ರೂ ಒಂದು ತಿಳ್ಕೊಳ್ಳಿ, ಆ 10,000 ರೂಪಾಯಿ ತರೋಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ. ಇಲ್ಲ ಅಪ್ಪನ ನೋಡಿತಾನೆ, ಇಲ್ಲ ಅಮ್ಮನ ನೋಡಿತಾನೆ, ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ, ಇಲ್ಲ ಯಾರೋ ಗರ್ಲ್ಫ್ರೆಂಡ್ಸ್ ಹತ್ರ ಉಂಗುರ ಕಿತ್ಕೋತಾನೆ, ಯಾ ಮಾರಿಸ್ತಾನೆ, ಕರ್ಕೊಂಡೋಗಿ ಆ ಹುಡುಗಿನೂ ಹಾಳು ಮಾಡ್ತಾನೆ, ಅದನ್ನು ಹೊಡೆ ಸಾಯಿಸ್ತಾನೆ, ಇವನು ಸಾಯ್ತಾವನು. ಇದು ಬೇಕಾ ನಮಗೆ? ನಂದು ಇಷ್ಟು ದಿವಸದ ಹೋರಾಟ ನಾನು ಯಾಕೆ ಬಿಟ್ಟು ಬಿಚ್ಚಿಡ್ಲಿಲ್ಲ, ಇದೊಂದೇ ಕಾರಣಕ್ಕೇನೆ. ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ, ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ, ಅದು ಎಲ್ಲೆಲ್ಲಿಂದ ಬರ್ತಾ ಇದೆ, ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ. ತಾವು ಕೇಳಿ ಏನೋ ಇದು. ಹೌದು, ನನಗೆ ಗೊತ್ತಿಲ್ಲ ಅದು. ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ. ಯಾಕೆ ಓಡಾಡ್ತಾ ಇದೆ? ಎಲ್ಲಿಂದ ಓಡಾಡ್ತಾ ಇದೆ? ಆ ಹುಡುಗರು ತಗೊಳ್ಳೋ ಒಂದು ಸಿರಿಂಜಿಂದ ಇರಲಿ ಬಾರ ನೀನು ತಗೊಳ್ಳೋದೇ ಹೆಚ್ ಐ ವಿ ಆಗ್ತಾ ಇದೆ. ಇದು ಹೆಚ್ ಐ ವಿ ಏನೋ ಆಗಿ ಸತ್ತೋಗ್ಬಿಡ್ತಾವ ಅದು. ಓಕೆ, ಮಕ್ಕಳಿಗೆಲ್ಲ ಹೆಚ್ ಐ ವಿ ಬಂದುಬಿಟ್ರೆ ಏನು ಮಾಡೋಣ ನಾವು? ನೀವೇ ಒಂದ್ಸರಿ ಯೋಚನೆ ಮಾಡಿ. ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಏನೋ ಒಂದು ವಿದಾಯ ಆಡ್ಬೋ 100% ಆಡ್ಬೋದು. ಅವತ್ತು ಹಿಂಗೆ ಒಂದು 20-30 ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲೆಲ್ಲಿತ್ತು, ಈಗ ಅದು ಬೆಳೆದು ಗಿಡ ಆಗಿ ಮರ ಆಗಿಬಿಟ್ಟಿದೆ, ಎಮ್ಮರ ಆಗಿಬಿಟ್ಟಿದೆ.
ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ, ಅಲ್ಲಲ್ಲಲ್ಲಲ್ಲಿ ಹಿಡಿದುಕೊಡ್ತಾವ್ರೆ. ಆದರೆ ಈಗ ಚಿಕ್ಕದಾಗಿ ಕೈಡಲ್ಲಿ ಶುರುವಾಗಿದೆ, ಕಾಲೇಜ್ ಒಳಗಡೆ ನುಗ್ಗಿದೆ. ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು? ನೀವೆಲ್ಲ ಕಷ್ಟಪಡ್ತೀರಾ, ನಿಮ್ಮ ಅಕ್ಕ ತಂಗಿನೂ ಅಣ್ಣ ತಮ್ಮಂದ್ರೂ ಸಾಕ್ತೀರಾ, ನಾನು ಕಷ್ಟಪಡ್ತೀನಿ, ನಾನು ನನ್ನ ಮಕ್ಕಳು ಸಾಕ್ತೀನಿ, ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರ ಅಣ್ಣ ತಮ್ಮಂದ್ರ ತೊಗೊಂಡ್ಬಿಟ್ರೆ ಏನು ಮಾಡೋಣಪ್ಪ? ಅದು ಗೊತ್ತೇ ಆಗಲ್ಲ, ಮತ್ತು ಸ್ಮೆಲ್ ಬರಲ್ಲ, ಏನಿಲ್ಲ, ಮಕ್ಕಳು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ವೀಕ್ ಆಗಿ 30 ವರ್ಷದ ಮೇಲೆ ಬದುಕದೇ ಇಲ್ಲ. 30 ವರ್ಷದ ಮೇಲೆ ಬದುಕಲ್ಲ ನೀವು. ಯಾಕೆ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ. ನನಗೆ ಒಬ್ಬರು ಡಾಕ್ಟ್ರು ತುಂಬ ಕ್ಲೋಸು, ಅವ್ರ ಹತ್ರ ಮಾತಾಡಿದ್ದೆ. ಅವರೆಲ್ಲ ಹೇಳೋರು, ಸರ್ ಇದು ಹೆಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್, ಸತ್ತೋಗ್ತಾರೆ ಸರ್ ಮಕ್ಕಳು, ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ. ಇಷ್ಟು ಡೇಂಜರಸ್ ಡ್ರಗ್ ಅದು. ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ. ತಾವೇನೋ ಕೆಳಗಿದ್ರೆ ಕೇಳಪ್ಪ ಸರ್, ಈ ಕತೆ ಹುಟ್ಟೋದಕ್ಕೆ ನಿಮಗೆ ಪ್ರೇರಣೆ? ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ, ಸಲಗ ಮಾಡಿದೆ. ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರು ಮಕ್ಕಳು ಅಂತೆ, ಇವಾಗ ನಾವೆಲ್ಲ ಕಪ್ಪೋಗಿದ್ದೀವಿ ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು. ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ, ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟರ್ ಆದರೂ ಕೂಡ ಹೆಂಗೆ ಅವ್ನು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ. ಇವಾಗಲೂ ಅಷ್ಟೇ, ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ, ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾಡ್ತಾವ್ರೆ. ಮಾಡ್ತಾರವ್ರು ಯಾರು, ಕೊಡೋರು ಯಾರು, ಯಾಕೆ ಕೊಡ್ತೀರಾ ಅದನ್ನು? ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ, ಆ ಲೈವ್ ಲಿಂಕ್ನ ಅರ್ಥ ಇದ್ರೆ ಕೊಡ್ತೀನಿ ನಿಮಗೆ. ಪಾಪ ಹುಡುಗ ಆ ಮನುಷ್ಯ ಹಿಡ್ಕೊಂಡು, ಏ ಇದು ಟೈಟಲ್ ತೊಗೊತಾವ್ರು, ಟೈಟಲ್ ತೊಗೊತಾವ್ರು ಅಂತ ಕಿರಿಸ್ತಾರೆ ಪಾಪ ಅವರು. ಅಷ್ಟೇ ನಿಂತೋಯ್ತದು, ಅದ್ರ ಮೇಲೆ ಯಾರೂ ಗಮನ ಹರಿಸಿಲ್ಲ. ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ. ಇದನ್ನು ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು, ಅವರಿದ್ರೆ ಕಳಿಸ್ಕೊಡ್ತೀನಿ ನಿಮಗೆ. ಪಾಪ ಇದೊಂದು ಮಾಫಿಯಾ, ಸಿ ಡ್ರಗ್ ಇಸ್ ಎ ಮಾಫಿಯಾ ಯಾವಾಗಲೂ. ಈಗ ಯಾರೋ ಕೇಳಿದ್ರು ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ, ಬರಲಿ ಬಿಡಿ, ಕಾನೂನಿದೆ, ಕಾನೂನಿಗಿನ್ನ ಥ್ರೆಟ್ ದೊಡ್ಡದ. ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ, ಬಂದರೂ ಕೂಡ ಕಾನೂನಿದೆ ಅಲ್ವಾ, ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ. ಅಪ್ಪ ಇಲ್ಲ, ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತೊಗೋಬೇಕಾಗತ್ತೆ. ನಾನು ಈಗ ಎಲ್ಲಾನು ನೀವು ನೋಡಿ, ಬರೀ ಕತೆನ 18 ವರ್ಷದಿಂದ 25 ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ. ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ, ನಿಮ್ಮಂಥ ಅಣ್ಣದಿರು ನೋಡಿ, ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ, ಇದನ್ನು ಇದನ್ನು ನೀವು ಹೇಳಿ ಅನ್ನೋ ಆಸೆ ನನಗೆ. ಯಾರು ಯಾರು ಮಾಡಿ ಯಾರು ಹೇಳಿದ್ದು ಇಲ್ವಲ್ಲ ನನಗೆ, ಅದು ಅದನ್ನು ಅದು ಗೊತ್ತಿಲ್ಲ, ನನಗೆ ಅದು ಮಾಹಿತಿ ಇಲ್ಲ. ಖುಷಿ ನಿಮ್ಮೆಲ್ಲರ ಸಾಥ್, ನೀವು ನನಗೆ ಕೊಟ್ಟಂಥ ಸಾಥು, ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು, ಮತ್ತು ನನ್ನ ಜೊತೆ ನಿಂತಂಥ ಎಲ್ಲ ನನ್ನ ತಂಡ ಮತ್ತು ಎಲ್ಲ ಅಭಿಮಾನಿಗಳು, ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು, ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಇರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು, ಅವರೆಲ್ಲ ಕೊಟ್ಟಂಥ ಸಾಥ್ ಇವತ್ತು ನನಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡುತ್ತೆ. ಅಮ್ಮ ನಿಮ್ಮನ್ನೆಲ್ಲ ನೋಡಿ ನಾನು ಪ್ರಮೋಷನ್ ಕಲಿತೆ. ಏನು ಒಂದೊಂದು ಕಂಟೆಂಟ ಬಿಡ್ತೀರಾ ನೀವು? ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ, ಮಾದಂದು ನಮಗೆ ಫೈಲ್ಸ್ ಕೊಡ್ತಾ ಇರ್ತಾರೆ, ಅವರೇನು ನಾವು ಹುಡುಕ್ತಾ ಇರ್ತಾರೆ. ಸರಿ ತಾಳು ಕರೆಕ್ಟ್ ಅಲ್ವಾ, ಇವ್ರು ಸಕ್ಕದಾಗಿ ಮಾಡ್ತಾರೆ, ನಾನ್ಯಾಕೆ ನಿಮ್ಮಂಗೆ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ. ಸರ್ ಸಿನಿಮಾ ನನಗೆ ಗೊತ್ತಿಲ್ಲಪ್ಪ, ಅದು ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು. 18 ಥಿಯೇಟರ್ಗಳು ಹೊಸದಾಗಿ ಓಪನ್ ಆಗಿರ್ಬೋದು. ನೀವು ನೋಡಿಲ್ವಾ ಅದನ್ನು, ಪಾರ್ಟ್ ಟು ಬಗ್ಗೆ ನೀವು ನೋಡಿಲ್ವಾ? ಏನು ಆಯಿತು, ಎಲ್ಲರೂ ಸಾಥ್ ಕೊಡಿ, ಪಾರ್ಟ್ ಟು ಮಾಡೋಣ. ಇನ್ನೊಂದಷ್ಟು ಬೇರೆ ಬೇರೆ ಸತ್ಯಗಳನ್ನ ಬಿಚ್ಚಿಡೋಣ. ನನಗೆ ಗೊತ್ತಿಲ್ಲಮ್ಮ, ನಾನು ಇಲ್ಲಿ ಇಲ್ಲೇ ಇದ್ದೀನಿ, ಇಲ್ಲಿಂದ ಅಲ್ಲಿ ಇದಕ್ಕೂ ಹೋಗಿಲ್ಲ, ನಾನು ಹಿಂಗೆ ಓಡ್ ಬರ್ತಾ ಇದ್ದೀನಿ. ಹೌದು, ನನಗೆ ಹೊಸ ಮಕ್ಕಳು ಬೆಳಿಬೇಕು, ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ಥರ ಕಾಣಬೇಕು ಅನ್ನೋ ಆಸೆಗೆ ಅವ್ರನ್ನ ಕರ್ಕೊಂಬಂದು ಡಿಸೈನ್ ಮಾಡಿದ್ರು. ನಿಮ್ಗೆ ಅನಿಸಿದ್ರೆ ಹೋಗಿದೆ, ಯಾವ್ದಮ್ಮ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್, ಹಲೋ ಯಾವ್ದಮ್ಮ
ಹೌದು, ನಾನು ಇಡೀ ಸಿನಿಮಾಲಿ ಎಲ್ಲ ಇಂಟರ್ವ್ಯೂ ಹೇಳ್ತಾ ಇದ್ದೀನಿ, ನನಗೆ ಆ ಇಬ್ಬರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ನನಗೆ ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಅದು ಎಲ್ಲಿಂದ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲ, ನೀವು ಬಿಡಲ್ವಲ್ಲ ಸೀನ್ ಟು ಸೀನ್ ಕೇಳ್ಬಿಡ್ತೀರ ಇಂಟರ್ವ್ಯೂಗಳಲ್ಲಿ ಅಂತ, ಅದೇ ಮಕ್ಕಳ ಕಥೆನೇ ನಾನು ಇವತ್ತು ಹೇಳಿದೆ. ಅಂದರೆ ಲೆಕ್ಕ ಕೊಳ್ಳಿ, ಮಕ್ಕಳು ಅಂದಾಗ 6 ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ, ಒಪ್ಕೋತೀರಾ ಇದಕ್ಕೆ? ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರಿಗೆ ಡೈರೆಕ್ಟಾಗಿ 6 ವರ್ಷದ ಪುಟ್ಟ ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ 2 ದಿವಸ ಆಯಿತು ನಾನು ಡಿಸ್ಟರ್ಬ್ ಆಗಿ ಸರಿ ಹೋಗೋದಕ್ಕೆ. ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗಲ್ಲಿ, ನೀವು ಮಾಡಿಬಿಡ್ರಪ್ಪ ಆಮೇಲೆ ಕರೀರಿ ಅಂತ ಇದ್ದೆ. ಇದು ನನ್ನ ಆಸೆ ಇತ್ತು. ಎಸ್, ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನನಗಲ್ವಾ ಅದು ಹೌದಮ್ಮ. ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರೆದಿದ್ದೀನೋ ಎಲ್ಲ ಕ್ಯಾರೆಕ್ಟರ್ಗೂ ನ್ಯಾಯ ತಂದು ಕೊಟ್ಟಿದ್ದಾರೆ, ಒಪ್ಪತ್ತಿರಲ್ವ ನೀವು ಅದಕ್ಕೆ? ನಮ್ಮ ಕ್ಯಾರೆಕ್ಟರ್ ಆಫ್ ಪೊಲೀಸಿಂದ ಹಿಡಿದು ಇನ್ನೊಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆ ಎಲ್ಲೂ ಆ್ಯಕ್ಟಿಂಗ್ ಅನಿಸ್ತಿಲ್ಲ, ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಆ 2 ಮಕ್ಕಳದು ತುಂಬ ದೊಡ್ಡ ವಿಷಯ ಆಗಿದೆ. ಈಗ 2 ಮಕ್ಕಳು ಹೇಳೋದು ನಿಮ್ಗೂ ಅನಿಸ್ತಾ? ಆಮ ಅಯ್ಯೋ ಸಾಪಮ್ಮ. ಹಾಂ ಹೆಂಗ ಮಾಡಿ ಅದು ನನ್ನ ಫ್ರೆಂಡ್ಸ್ ಮಕ್ಕಳು. ಅಯ್ಯೋ ದೇವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಸಿಗ್ಬೇಕು. ಥ್ಯಾಂಕ್ ಯು. ನಿಮ್ದೆಲ್ಲ ಸಾಥ್ ಬೇಕು, ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ, ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ. ಇದ್ರ ಬಗ್ಗೆ ಡೈಲಿ ಒಂದೊಂದು ಟಾಪಿಕಲ್ಲಿ ಮಾತಾಡಿ, ಆಯ್ತಾ? ಬಿಡಬೇಡಿ ಇದನ್ನ ಮಾತಾಡಿ. ಸರ್ಕಾರಕ್ಕೆ ಅದು ಗೊತ್ತಾಗಲಿ, ಗೊತ್ತಾಗಿ ಒಂದು ಆ್ಯಕ್ಷನ್ ತೊಗೊಳೋದು ಅನೌನ್ಸ್ ಮಾಡಬೇಕು ಅವರು. ಅದು ನಿಮ್ಮ ಕೈಲೂ ಜವಾಬ್ದಾರಿ.